ಎಲ್ಲರಿಗೂ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಆಮ್ ಆದ್ಮಿ ಪಕ್ಷದ ಕಡೆಯಿಂದ ಸುರಕ್ಷಿತ ಯುಗಾದಿ ಸಂತಸದ ಯುಗಾದಿ ಅನ್ನುವಂಥ ಕಾರ್ಯಕ್ರಮನ ನಾವು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಸೋಂಕು ನಿವಾರಕ ಏನಿದೆ ಈ ಸಿಂಪಡಣೆನ ಎಲ್ಲ ಕಡೆಯೂ ನಾವು ಮಾಡ್ತಾ ಇದ್ದೀವಿ. ಜನ ನಿಬಿಡ ಪ್ರದೇಶಗಳಲ್ಲೆಲ್ಲ ಅಂದರೆ ಈ ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಮತ್ತು ಮಾರುಕಟ್ಟೆಗಳಿರ್ಬೋದು, ತುಂಬ ಜನ ಓಡಾಡೋ ಕಡೆ ಆಟೋಗಳಿಗೆ ಬಸ್ಸುಗಳಿಗೆ ಈ ಥರ ಮಾಡ್ತಾ ಇದ್ದೀವಿ. ಇದು ಯಾಕೆ ಅಂತಂದರೆ ಕೊರೋನಾದ ಎರಡನೇ ಅಲೆ ಇವತ್ತು ಬಹಳ ವೇಗವಾಗಿ ಹಬ್ತಾ ಇದೆ. ಲಸಿಕೆ ಗೌರ್ಮೆಂಟ್ ಅವರು ಕೊಡ್ತಾ ಇದ್ದರೂ ಸಹ ಲಸಿಕೆನ ಎಲ್ಲರೂ ತೊಗೊಳ್ತಾ ಇಲ್ಲ. ಬೇಗ ಬೇಗ ಎಲ್ಲರೂ ತೊಗೋಬೇಕು. ಅದ್ರ ಜೊತೆಗೆ ಈ ಇದು ಕೊರೋನಾ ಮತ್ತೆ ಬರದೇ ಇರೋ ಥರ, ಇನ್ನೂ ಹೆಚ್ಚು ಆಗದೆ ಇರೋ ಥರ ಏನೇನು ಸುರಕ್ಷಿತ ಕ್ರಮನ ಅನುಸರಿಸಬೇಕು, ಮಾಸ್ಕ್ ಕಡ್ಡಾಯವಾಗಿ ಎಲ್ಲರೂ ಹಾಕೋಬೇಕು, ಸೋಷಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಹಾಗಾಗಿ ಅದ್ರ ಜೊತೆಗೆ ಈ ಇದು ಈ ಸಿಂಪಡಣೆ ಏನಿರುತ್ತೆ, ಸ್ಯಾನಿಟೈಸರ್ ಏನಿರುತ್ತೆ, ಅದನ್ನ ಪ್ರತಿದಿನ ಉಪಯೋಗಿಸ್ಬೇಕು. ಪ್ರತಿ ಸಾರಿ ಬೇರೆ ಬೇರೆ ಕಡೆ ಮುಟ್ಟಿದಾಗಲೂ ಉಪಯೋಗಿಸ್ಕೋಬೇಕು. ಈ ಒಂದು ಅವೇರ್ನೆಸ್ನ ಮೂಡಿಸೋದ್ರ ಮೂಲಕ ನಾವು ಸುರಕ್ಷಿತವಾಗಿ ಯುಗಾದಿನ ಆಚರಿಸೋಣ, ಸಂತಸದಿಂದ ಆಚರಿಸೋಣ ಅಂತ ಹೇಳ್ತಾ ಈ ಬರೋ ಹೊಸ ವರ್ಷದಲ್ಲಿ ಎಲ್ಲ ಬೇಗ ಈ ಕೊರೋನಾ ಮಹಾಮಾರಿ ಹೋಗಲಿ, ಎಲ್ಲ ಒಂದು ಒಳ್ಳೆಯ ಹೊಸ ವರ್ಷ ಬರಲಿ, ಎಲ್ಲರೂ ಕರ್ನಾಟಕದ ಎಲ್ಲ ಜನತೆ ನೆಮ್ಮದಿಯಾಗಿರಲಿ ಅಂತ ನಮ್ಮ ಆಶಯ.